ನಮ್ಮನ್ನು ರೋಗ ನಿರೋಧಕ ಶಕ್ತಿನ ನಾವು ಬಲಪಡಿಸ್ಕೋಬಹುದು ಅಷ್ಟೇ. ಬಲಪಡಿಸ್ಕೋಬೇಕು ಅಂದ್ರೆ ಕೆಲವು ಆರೋಗ್ಯಕರ ಮಾರ್ಗಗಳನ್ನ, ಜೀವನ ಶೈಲಿನ ನಾವು ರೂಢಿಸ್ಕೋಬೇಕಾಗತ್ತೆ. ಧೂಮಪಾನ ಮಾಡಬೇಡಿ, ಅಥವಾ ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ರೆ ಅದನ್ನ ಮಿತವಾಗಿಡಿ. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಮತ್ತೆ ಹಣ್ಣುಗಳನ್ನ ಸೇವಿಸಿ, ಯಾಕಂದ್ರೆ ಇವು ನಮ್ಗೆ ರಕ್ಷಣೆ ನೀಡುವಂತ ಪೋಷಕಾಂಶಗಳಿರುವಂಥವು ಇವು. ವ್ಯಾಯಾಮ ಮಾಡಿ, ಆರೋಗ್ಯಕರ ವ್ಯಾಯಾಮ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದಾವೆ ಅಂತ ವೈಜ್ಞಾನಿಕ ಪುರಾಣಗಳಿದಾವೆ. ಸೊ ವ್ಯಾಯಾಮ ಮಾಡಿ, ಆರೋಗ್ಯಕರ ತೂಕವನ್ನ ಕಾಪಾಡ್ಕೊಳ್ಳಿ. ನಮ್ಮ ಸ್ಟ್ರೆಸ್, ನಮ್ಮ ಒತ್ತಡ, ದಿನನಿತ್ಯ ಜೀವನದ ಒತ್ತಡಗಳು ಸಾಕಷ್ಟು ಇರ್ತವೆ, ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಒತ್ತಡ ಇದ್ದಷ್ಟು ನಮ್ಮ ದೇಹದ ನಿರೋಧಕತೆ ಕಡಿಮೆ ಆಗತ್ತೆ ಅನ್ನೋದನ್ನ ವಿಜ್ಞಾನಿಗಳು ಹೇಳಿದ್ದಾರೆ. ಹಾಗಾಗಿ ಒತ್ತಡನ ಆದಷ್ಟು ಕಡಿಮೆ, ಈ ವ್ಯಾಯಾಮ ಇಂಥವೆಲ್ಲ ಒತ್ತಡನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುವಂಥದ್ದು. ನಿದ್ದೆನ ಮಾಡುವಂಥದ್ದು, 7 ರಿಂದ 8 ಗಂಟೆಗಳ ಕಾಲ ನಿದ್ದೆನ ಮಾಡುವಂಥದ್ದು, ಲಸಿಕೆಗಳನ್ನ ಹಾಕಿಸ್ಕೊಳ್ಳುವಂಥದ್ದು. ಹಾಗೇನೆ ಇದನ್ನೆಲ್ಲ ನಾವು ನಮ್ಮ ಜೀವನ ಶೈಲಿನಲ್ಲಿ ನಾವು ಬದಲಾವಣೆಯನ್ನ ಮಾಡಿಕೊಂಡಾಗ ನಾವು ಈ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸ್ಬೋದು. ಆ ಗಿಡಮೂಲಿಕೆಗಳಿಂದ ಅಥವಾ ಈ ಪೂರಕ ಆಹಾರ ಪದಾರ್ಥಗಳಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ, ಖಂಡಿತವಾಗ್ಲೂ ಕೂಡ ಇಲ್ಲ. ಇನ್ನು ನಾನು ಹೇಳೋದು ಕಡೆಯದಾಗಿ ನಾನು ಹೇಳಕ್ ಹೊರಡೋದು, ನಾವು ಸುಮಾರು ಕಡೆ ನಮ್ಮ ಹಬ್ಬಗಳಲ್ಲಿ ಇರ್ಬೋದು, ಮದುವೆ ಮನೆ, ಈ ಹಸಿರು ಸೊಪ್ಪುಗಳ ಬಗ್ಗೆ ಒಳ್ಳೆ ಇದಿಲ್ಲ. ಅದೇನೋ ಒಂದು ಹೀನವಾದ್ದು ಅಂತ. ಸಾಕಷ್ಟು ನಿಮ್ಮ ಆಹಾರದಲ್ಲಿ ಹಸಿರು ಸೊಪ್ಪುಗಳನ್ನ ಜಾಸ್ತಿ ತಗೊಳ್ಳಿ. ಇದರಲ್ಲಿ ಬೀಟಾ ಕೆರೋಟಿನ್ ಇರುತ್ತೆ, ಜೀವಸತ್ವ ಕೆ ಇರುತ್ತೆ, ಅಂದ್ರೆ ಈ ಜೀವಸತ್ವ ಎ ಮೂಲರೂಪಿ ಬೀಟಾ ಕೆರೋಟಿನ್, ಜೀವಸತ್ವ ಸಿ ಇರುತ್ತೆ, ಬಿ ಗುಂಪಿನ ಜೀವಸತ್ವಗಳಿರ್ತವೆ, ಕಬ್ಬಿಣ, ಮ್ಯಾಗ್ನೀಸಿಯಂ, ಜಿಂಕ್, ಕ್ಯಾಲ್ಸಿಯಂ, ಫಾಸ್ಫರಸ್, ನಾರಿನಂಶ ಎಲ್ಲವೂ ಸಿಗುತ್ತೆ. ಒಬ್ಬ ವ್ಯಕ್ತಿ ಸುಮಾರು 1 ರಿಂದ 2 ಕಟ್ಟಷ್ಟು ಸೊಪ್ಪನ್ನ ಸೇವಿಸ್ಬೇಕು ಅಂತ ಹೇಳ್ಬೋದು. ಈಗ ಮನೆಯಲ್ಲಿ ನಾವು ಸುಲಭವಾಗಿ ಬೆಳ್ಕೋಬಹುದಲ್ವಾ, ಪಾಲಕ್ ಇರ್ಬೋದು, ನಿಮ್ ಒಂದ್ ಪಾಟ್ ಅಲ್ಲಿ ನಮ್ಮ ಹಿತ್ತಲಲ್ಲಿ ನಮ್ಮನೆ ಹಿತ್ತಲಲ್ಲೇ ನಾವು ಇಷ್ಟು ಸೊಪ್ಪುಗಳನ್ನ ಬೆಳ್ಕೋತೀವಿ. ಪಾಲಕ್, ಸಬ್ಬಸ್ಗೆ, ನುಗ್ಗೆ, ಒಂಗೋನೆ ಇರ್ಬೋದು, ಕೆಂಪರವೆ, ಬಸ್ಲೆ, ಬಾಯಿ ಬಸ್ಲೆ, ಕಾಕಿ ಕುಡಿ, ಚಕ್ರಮುನಿ ಸೊಪ್ಪು, ಚಕ್ತೆ ಕುಡಿ, ದೊಡ್ಡ ಪುತ್ರಿ, ಒಂದಲ್ಗ, ಇವುಗಳಿಂದೆಲ್ಲ ನಾವು ಅನೇಕ ಬಗೆಯ ಪದಾರ್ಥಗಳನ್ನ ಮಾಡ್ತೀವಿ. ತಂಬಳಿಗಳಿರ್ಬೋದು, ಮೊಸೊಪ್ಪು ಇರ್ಬೋದು, ಬತ್ಸಾರ್ ಇರ್ಬೋದು, ಸುಮಾರು ಪತ್ರೊಡೆಗಳಿರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಂಡು ತಿಂದಾಗ ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯಾದಂತಹ, ನಾನು ರಕ್ತಹೀನತೆ ಬಗ್ಗೆ ಹೇಳಿದ್ನಲ್ಲ, ಅದು ಅದರ ನಿವಾರಣೆಗೆ ಇದು ಸಹಾಯ ಮಾಡುತ್ತೆ. ನಾರಿನಂಶ, ಕೊಬ್ಬಿನಾಂಶ ಇಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸುಮಾರು ಪ್ರಯೋಜನಗಳಿರುವುದರಿಂದ ಸಾಕಷ್ಟು ತರಕಾರಿಗಳ ಜೊತೆಗೆ ಸೊಪ್ಪನ್ನ ಸಾಧ್ಯವಾದಷ್ಟು ನಿಮ್ಮ ಹಿತ್ತಲಲ್ಲೇ ಬೆಳೆಸ್ಕೊಂಡು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯವನ್ನ ನಾವು ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇಷ್ಟೊತ್ತು ನನ್ನ ಇದನ್ನ ಕೇಳಿದ್ದಕ್ಕೆ ಧನ್ಯವಾದಗಳು.